ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಎಲ್ಲ ಸಿ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸಿ ಟಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಬಗ್ಗೆ ಇಂಪಾರ್ಟೆಂಟ್ ಅಪ್ಡೇಟ್ ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ ಇಲ್ಲಿ ವಿದ್ಯಾರ್ಥಿಗಳು ಆಲ್ರೆಡಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ನ ಪಡ್ಕೊಳ್ತಾ ಇದ್ದೀರಾ ಇಲ್ಲಿ ಮೇಯ್ನಾಗಿ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಹೊಸದಾಗಿ ಅಪ್ಡೇಟ್ನ ಕೊಟ್ಟಿದ್ದಾರೆ ಏನಂದರೆ ನಿಮ್ಮದು ಯಾರದ್ದು ಡಾಕ್ಯುಮೆಂಟ್ ಮಿಸ್ ಮ್ಯಾಚ್ ಆಗಿದೆ ಇಶ್ಯೂಸ್ ಆಗಿದೆ ಅಂತವರು ನೇರವಾಗಿ ಕೆ ಆಫೀಸ್ಗೆ ಹೋಗಿ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಶನ್ನ ಮಾಡ್ಕೊಳ್ತಾ ಇದ್ದೀರಾ ನಿಮ್ಮದು ಒರಿಜಿನಲ್ ಕಾಪಿ ಅದೇ ರೀತಿ ಜರಾಸ್ ಕಾಪಿ ತಿಂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಳ್ತಾ ಇದ್ದೀರಾ ಅದರ ನಂತರ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡೋದಕ್ಕೆ ಲಿಂಕ್ ಅನ್ನು ಕೂಡ ಜನರೇಟ್ ಕೂಡ ಮಾಡ್ತಾರೆ ಆ ಲಿಂಕ್ ಮಾಡೋದಕ್ಕೆ ನೀವು ಅಕ್ಸೆಸ್ ಮಾಡಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಲಿಂಕ್ ಅನ್ನು ಕೂಡ ಪಡಿಸ್ಕೊಳ್ಳಬೋದು ಯಾವಾಗ ಬಿಡ್ತಾರೆ ಅಂತ ಕೇಳಿದ್ರೆ ನಾಳೆ ಅಥವಾ ಮಂಡೇ ನಿಮಗೆ ಪಾಸಿಬಿಲಿಟಿ ಇದೆ ನಿಮಗೆ ಲಿಂಕ್ ಜನರೇಟ್ ಮಾಡೋಕೆ ಮಾಡೋಕ್ಕೆ ನಂತರ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ನ ಮಾಡ್ಕೋಬೇಕು ನಿಮಗೆ ಇನ್ನೂ ಕೂಡ ಕೌನ್ಸಿಲಿಂಗ್ದು ಡೇಟ್ ಅನೌನ್ಸ್ಮೆಂಟ್ ಕೂಡ ಆಗಿಲ್ಲ ಕೆ ಎ ಅವರು ಅಫಿಷಿಯಲ್ ಆಗಿ ಕೌನ್ಸಿಲಿಂಗ್ ಡೇಟ್ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ ಈಗ ಮೈನ್ ಆಗಿ ಸೀಟ್ ಮ್ಯಾಟ್ರಿಕ್ಸ್ ಪ್ರಕಟ ಮಾಡಿದ್ದಾರೆ ಡ್ರಾಫ್ಟ್ದು ಫೈನಲ್ ಪ್ರಕಟ ಮಾಡ್ತಾರೆ ಇನ್ನು ಕೂಡ ಫೀಸ್ ಕೂಡ ಬಿಡಬೇಕಾಗುತ್ತೆ ಫೀಸ್ ಶಿಕ್ಷೆ ಕೂಡ ಬಿಡಬೇಕಾಗುತ್ತೆ ನಂತರವೇ ನಿಮ್ಮದು ಡೇಟ್ ಪ್ರಕಟ ಮಾಡಬೇಕಾಗುತ್ತೆ ಏನಂದರೆ ಕೌನ್ಸಿಲಿಂಗ್ ಡೇಟ್ ಯಾವಾಗ ಶುರು ಆಗುತ್ತೆ ಅಂತ ಡೇಟ್ ಅನೌನ್ಸ್ಮೆಂಟ್ ಮಾಡಿದ ನಂತರ ನಿಮಗೆ ಕ್ಲಾರಿಫೈ ಆಗುತ್ತೆ ಡೋಂಟ್ ವೆರಿ ಡಾಕ್ಯುಮೆಂಟ್ ಸ್ಲಿಪ್ಪನ್ನು ಕೂಡ ಜನರೇಟ್ ಮಾಡ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಬಂದ್ಬಿಟ್ಟು ಮ್ಯಾಂಡೇಟ್ರಿ ಡಾಕ್ಯುಮೆಂಟ್ ಮುಖಾಂತರ ನೀವು ಕೌನ್ಸಿಲಿಂಗ್ಗೆ ಆಕ್ಸೆಸ್ ಕೂಡ ಮಾಡಬಹುದು ಈ ಮುಖ್ಯವಾದ ಮಾಹಿತಿಗಳು ನಿಮಗೆ ಗೊತ್ತಿರಲಿ ಇದೇ ರೀತಿ ನಿಮಗೆ ಮೂರು ಅಪ್ಡೇಟ್ಸ್ ಬೇಕಾದ್ರೆ ನಮ್ಮನ್ನು ಫಾಲೋ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್